ಹಾಯ್ ನಮಸ್ಕಾರ ವೆಲ್ಕಮ್ ಟು ಜ್ಞಾನ ಜ್ಯೋತಿ ಅಕಾಡೆಮಿ ಈ ಒಂದು ವಿಭಾಗದಲ್ಲಿ PSI PC ಹಾಗೆ ವಿವಿಧ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳನ್ನು ಕೇವಲ 5 ನಿಮಿಷಗಳಲ್ಲಿ ತಮ್ಮ ಮುಂದೆ ಚರ್ಚೆಯ ರೂಪದಲ್ಲಿ ಇಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಕ್ರಪಾರ ಜಲವಿದ್ಯುತ್ ಯೋಜನೆ ಈ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ ಯಾವ ರಾಜ್ಯ ಅಂದರೆ ಗುಜರಾತ್ ಹಾಗೆ ಮುಂದಿನ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲ ಪೆಟ್ರೋಲಿಯಂ ಕಂಡುಹಿಡಿದ ಸ್ಥಳ ಯಾವುದು ಭಾರತದಲ್ಲಿ ಮೊಟ್ಟ ಮೊದಲ ಪೆಟ್ರೋಲಿಯಂ ಕಂಡುಹಿಡಿದ ಸ್ಥಳ ಯಾವುದಪ್ಪ ಅಂದರೆ ದಿಗ್ಬಾಯ್ ಹಾಗೆ ಮುಂದಿನ ಪ್ರಶ್ನೆ ಅತ್ಯಧಿಕ ಪ್ರಮಾಣದ ಯುರೇನಿಯಂ ನಿಕ್ಷೇಪವು ಯಾವ ರಾಜ್ಯದಲ್ಲಿದೆ ಇದು ಉತ್ತರ ಜಾರ್ಖಂಡ್ ರಾಜ್ಯದಲ್ಲಿದೆ ಯಾವ ಅದಿರಿನಿಂದ ಅಲ್ಯೂಮಿನಿಯಂ ಅನ್ನು ತಯಾರಿಸಲಾಗುತ್ತದೆ ಯಾವ ಅದಿರಿನಿಂದ ಅಲ್ಯೂಮಿನಿಯಂ ಅನ್ನು ತಯಾರಿಸಲಾಗುತ್ತದೆ ಉತ್ತರ ಬಾಕ್ಸೈಟ್ ಐದನೆಯ ಪ್ರಶ್ನೆ ಚಂಬಲ್ ನದಿ ಕೆಳಗಿನ ಯಾವ ರಾಜ್ಯದ ಮೂಲಕ ಹರಿಯುವುದಿಲ್ಲ ಅಂತ ಕೇಳ್ತಾನೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಗುಜರಾತ್ ಗುಜರಾತ್ ರಾಜ್ಯದ ಮೂಲಕ ಚಂಬಲ್ ನದಿ ಹರಿಯುವುದಿಲ್ಲ ಆರನೆಯ ಪ್ರಶ್ನೆ ವಿಶ್ವದ ದೊಡ್ಡ ಮ್ಯಾಂಗ್ರೋವ್ ಕಾಡು ಈ ಕೆಳಗಿನವುಗಳಲ್ಲಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ ಉತ್ತರ ಸುಂದರಬನ್ಸ್ ಕಾಡುಗಳು ಭಾರತದ ಕರಾವಳಿ ತೀರದ ಉದ್ದ ಎಷ್ಟು ನೋಡೋಣ ಕಮೆಂಟ್ ಮಾಡಿ ಉತ್ತರಕ್ಕೆ ಭಾರತದ ಕರಾವಳಿ ತೀರದ ಉದ್ದ ಎಷ್ಟು ಉತ್ತರ 7516 ಕಿಲೋಮೀಟರ್ ರಾಜ್ಯದ ಆಕಸ್ಮಿಕ ನಿಧಿಯನ್ನು ಯಾರಿಂದ ನಿರ್ವಹಿಸಲಾಗುತ್ತದೆ ರಾಜ್ಯದ ಆಕಸ್ಮಿಕ ನಿಧಿಯನ್ನು ಯಾರಿಂದ ನಿರ್ವಹಿಸಲಾಗುತ್ತದೆ ಉತ್ತರ ರಾಜ್ಯಪಾಲರು ಮುಂದಿನ ಪ್ರಶ್ನೆ ಭಾರತದ ಮೊದಲ ಬ್ರಿಟಿಷ್ ವೈಸ್ರಾಯ್ ಯಾರು ಉತ್ತರ ಲಾರ್ಡ್ ಇರ್ವಿನ್ ಕೀಟಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಕೀಟಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಎಮೆಟೋಲಾಜಿ ಎಂದು ಕೀಟಗಳ ಅಧ್ಯಯನವನ್ನು ಕರೆಯುತ್ತಾರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಯಾವಾಗ ಆಚರಿಸುತ್ತೇವೆ ಉತ್ತರ 3ನೇ ಮೇ ಮುಂದಿನ ಪ್ರಶ್ನೆ ಭಾರತದಲ್ಲಿನ ಅಂತಾರಾಷ್ಟ್ರೀಯ ವಾಯುಬಂದರುಗಳ ಸಂಖ್ಯೆ ಎಷ್ಟು ಭಾರತದಲ್ಲಿನ ಅಂತಾರಾಷ್ಟ್ರೀಯ ವಾಯುಬಂದರುಗಳ ಸಂಖ್ಯೆ 20 ಚೋಳ ರಾಜ್ಯವಂಶದ ಸ್ಥಾಪಕರು ಯಾರು ಉತ್ತರ ವಿಜಯಾಲ ಚೋಳ ಯಾವ ಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯ ನೈಸರ್ಗಿಕ ಉಪಗ್ರಹಗಳು ಇವೆ ಜುಪಿಟರ್ ಭಾರತದ ಸಂವಿಧಾನದ ಯಾವ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಭಾರತದ ಸಂವಿಧಾನಕ್ಕೆ ಯಾವ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲಾಗಿ ಪಡೆಯಲಾಗಿದೆ ಅಥವಾ ಅಳವಡಿಸಿಕೊಳ್ಳಲಾಗಿದೆ ಉತ್ತರ ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಪಡೆಯಲಾಗಿದೆ ಮೂಲಭೂತ ಹಕ್ಕುಗಳನ್ನು ಅಮೆರಿಕಾದಿಂದ ಪಡೆಯಲಾಗಿದೆ ಹಾಗೆ ಯಾವ ಸಮಿತಿಯು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಪಾದಿಸಿತ್ತು ಅಂತ ಕೇಳಿದಾನೆ ಸ್ವರ್ಣ ಸಿಂಗ್ ಸಮಿತಿ ಯಾವ ಸಮಿತಿಯು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಪಾದಿಸಿತು ಸ್ವರ್ಣ ಸಿಂಗ್ ಸಮಿತಿ ಯಾವುದು ಭಾರತದಲ್ಲಿ ಅತಿ ದೊಡ್ಡ ಶುದ್ಧ ನೀರಿನ ಸರೋವರವಾಗಿದೆ ಉತ್ತರ ಉಲ್ಲಾರ್ ಸರೋವರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಉತ್ತರ ಸುಲಭವಾಗಿದೆ ಪಾಟಲಿಪುತ್ರ ಹಾಗೆ ಮುಂದಿನ ಪ್ರಶ್ನೆ ಜಟಕ ಇದು ಯಾರ ಜನ್ಮಕಥೆಯಾಗಿದೆ ಇದು ಗೌತಮ ಬುದ್ಧನ ಜನ್ಮಕಥೆಯಾಗಿದೆ ವೆರಿ ಇಂಪಾರ್ಟೆಂಟ್ ಕ್ವೆಶನು ಜಟಕ ಇದು ಯಾರ ಜನ್ಮಕಥೆ ಅಂತ ಕೇಳಿದರೆ ಇದು ಗೌತಮ ಬುದ್ಧನ ಜನ್ಮಕಥೆ 7ನೇ ವೇತನ ಆಯೋಗದ ಮುಖ್ಯಸ್ಥರು ಯಾರು ಸದ್ಯದಲ್ಲಿ ಇರ್ತಕ್ಕಂಥ ಜಾರಿಯಲ್ಲಿರ್ತಕ್ಕಂಥ 7ನೇ ವೇತನ ಆಯೋಗದ ಮುಖ್ಯಸ್ಥರು AK ಮಾಥುರ್ ಎಕ್ಸ್ಪಾಂಡ್ KIABD ಅಂತ ಕೇಳಿದರೆ ಸೊ ನೋಡ್ರಿ ಅಂದರೆ ವಿಸ್ತರಿಸಿ ಬರೆಯಿರಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಎಕ್ಸ್ಪಾಂಡೆಡ್ ಇಟ್ ಅಂತ ಕೇಳ್ತಾರೆ ಅಥವಾ ವಿಸ್ತರಿಸಿ ಬರೆದಾಗ KIABD ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಎಕ್ಸ್ಪಾಂಡೆಡ್ IIFCO
ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕಾರ್ಪೊರೇಷನ್ ವೆರಿ ಇಂಪಾರ್ಟೆಂಟ್ ಇದು ಟಾಪಿಕ್ಕು ಅಂದರೆ ಈ ಒಂದು ಕ್ವಶನ್ನು ಎಕ್ಸ್ಪಾಂಡೆಡ್ IIFCO ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕಾರ್ಪೊರೇಷನ್ CRPF ನೋಡ್ರಿ CRPF ಬ್ರಾಂಡ್ ಅಂಬಾಸಿಡರ್ ಯಾರು ಅಂತ ಕೇಳ್ದಾನೆ ವಿಪಿ ಸಿಂಧು CRPFನ ಬ್ರ್ಯಾಂಡ್ ಅಂಬಾಸಿಟರ್ ಯಾರು ಅಂತ ಕೇಳ್ದಾನೆ ವಿಪಿ ಸಿಂಧು 2022 ನಡೆಯಲಿರುವ 22ನೇ ಫಿಫಾ ವಿಶ್ವಕಪ್ಪನ್ನು ಯಾವ ದೇಶ ಆಯೋಜಿಸಿದೆ ಅಂತ ಕೇಳ್ತಾರೆ ಇದು ಕತಾರ ಕರೆಂಟ್ ಅಫೇರ್ಸಲ್ಲಿ ಬರ್ತಕ್ಕಂಥ ಕ್ವಶನು 2020 ಒಲಿಂಪಿಕ್ಸ್ ಕ್ರೀಡಾಕೂಟದ 32ನೇ ಆವೃತ್ತಿಯು ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೇಳ್ದಾನೆ ಇದು ಟೋಕಿಯೋ 2022 ನಡೆಯುವ 19ನೇ ಏಷ್ಯನ್ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜಿಸುತ್ತದೆ ಉತ್ತರ ಚೀನಾ ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಹಿಮಾಚಲ ಪ್ರದೇಶ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಉತ್ತರಾಖಂಡ ಭಾರತೀಯ ನೌಕಾಪಡೆಯ ದಿನವನ್ನು ಯಾವಾಗ ಆಚರಿಸುತ್ತೇವೆ ಇದು December 4 ಕೊನೆಯ ಪ್ರಶ್ನೆ 55ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಕ್ಕಿತಮ್ ಯಾರು 55ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಕ್ಕಿತಮ್ ಕಳೆದ ಇದೇ ವರ್ಷ ಇದೇ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ಥರನಾಗಿ ಮತ್ತೆ ವಿಡಿಯೋನ ಹಾಕ್ತೀವಿ ತಾವು ನೋಡ್ತಾ ಇರಿ ಥ್ಯಾಂಕ್ ಯು